ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಹಿಂದೂ ವಿರೋಧಿನ ಪ್ರಧಾನಿ ಮೋದಿ ಆಪ್ತ ಅಕ್ಷಯ್ ವಿರುದ್ಧ ಹಿಂದೂಗಳ ಆಕ್ರೋಶವೇಕೆ ಓ ಮೈ ಗಾಡ್ ಟು ಚಿತ್ರಕ್ಕೆ ಹಿಂದೂಗಳ ವಿರೋಧ ಯಾಕೆ ಬಾಲಿವುಡ್ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಸಾಕಷ್ಟು ತಮ್ಮ ಪಾತ್ರಗಳಿಂದಲೇ ಇಡೀ ಭಾರತದಲ್ಲಿ ಜನಪ್ರಿಯ ನಟ ಅಕ್ಷಯ್ ಕುಮಾರ್ ಜೊತೆಗೆ ಅವರ ಕೆಲವೊಂದಿಷ್ಟು ಆಲೋಚನೆಗಳು ಅವರ ಒಂದು ಹಿಂದುತ್ವದ ಪರ ಇರ್ತಕ್ಕಂಥ ನಿಲುವು ಸೊ ಹಾಗಾಗಿನೇ ಬಿ ಜೆ ಪಿ ಪರವಾಗಿ ಅವರು ಇರ್ತಾರೆ ನರೇಂದ್ರ ಮೋದಿಯವರನ್ನು ಅವರು ಪ್ರಮೋಟ್ ಮಾಡ್ತಾರೆ ಬಿ ಜೆ ಪಿಯ ಪರ ಇರ್ತಕ್ಕಂಥ ನಟ ಅಕ್ಷಯ್ ಕುಮಾರ್ ಹೀಗೆಲ್ಲ ಸಾಕಷ್ಟು ಚರ್ಚೆ ಆಗ್ತಾಯಿತ್ತು ಆದರೆ ಅವರ ಒಂದು ಸಿನಿಮಾದ ವಿಚಾರವಾಗಿ ಈಗ ಓ ಮೈ ಗಾಡ್ ಟು ಈಗೇನು ಟ್ರೈಲರ್ ಬಿಡುಗಡೆ ಆಗಿದೆ ಸಾಕಷ್ಟು ಸದ್ದು ಕೂಡ ಮಾಡ್ತಾಯಿದೆ ಓ ಮೈ ಗಾಡ್ ಟು ಸಿನಿಮಾ ಬಿಡುಗಡೆ ಆಗಬಾರದು ಅಂದರೆ ಸಾಕಷ್ಟು ವಿರೋಧ ಕೂಡ ಆಗ್ತಾಯಿದೆ ಬಿಡುಗಡೆ ಆಗಬಾರ್ದು ಬಿಡುಗಡೆನ ತಡಿಬೇಕು ಅಂತ ಆ ಒಂದು ಸಿನಿಮಾಗೆ ವಿರೋಧವನ್ನು ಮಾಡ್ತಾ ಇರೋದು ಹಿಂದೂಗಳೇ ದೇವಸ್ಥಾನದ ಅರ್ಚಕರು ಹಿಂದೂ ಸಂಘಟನೆಗಳು ಈಗ ಅಕ್ಷಯ್ ಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇನಪ್ಪ ಇದು ಅಕ್ಷಯ್ ಕುಮಾರ್ ಹಿಂದೂ ಪರ ಹಿಂದುತ್ವವನ್ನು ಅತಿಯಾಗಿ ನಂಬುವಂತಹ ನಟ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ಅವರಿಗೆ ತುಂಬ ಆತ್ಮೀಯರು ಯಾಕೆ ಅಕ್ಷಯ್ ಕುಮಾರ್ ಸಿನಿಮಾಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ ಎಸ್ ಓಮೈ ಗಾರ್ಡ್ ಸಿನಿಮಾ ಈ ಹಿಂದೆ ಹತ್ತು ವರ್ಷಗಳಿಂದ ಸಿನಿಮಾ ಬಂದಿತ್ತು ಓಮೈ ಗಾಡ್ ದೇವರ ವಿಚಾರವಾಗಿ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿಗಳ ಪರ ಮತ್ತು ವಿರೋಧ ಈ ವಿಚಾರವಾಗಿ ದೇವರ ಪಾತ್ರವನ್ನು ಸ್ವತಃ ಅಕ್ಷಯ್ ಕುಮಾರ್ ಅಭಿನಯಿಸಿದರು ಆ ಸಿನಿಮಾದಲ್ಲಿ ಕೃಷ್ಣನ ಪಾತ್ರವನ್ನು ಮಾಡಿದರು ಓಮೈಗಾಡ್ನಲ್ಲಿ ಈಗ ಗಾಡ್ ಪಾರ್ಟ್ ಟು ಶಿವನ ಪಾತ್ರವನ್ನು ಸ್ವತಃ ಅಕ್ಷಯ್ ಕುಮಾರ್ ಮಾಡಿದ್ದಾರೆ ಮತ್ತು ಇನ್ನೇನು ಸಮಸ್ಯೆ ಅಕ್ಷಯ್ ಕುಮಾರ್ ದೇವರ ಪಾತ್ರವನ್ನು ಮಾಡಿದ್ದಾರೆ ಅಲ್ವಾ ಯಾಕೆ ವಿರೋಧ ಅಂತ ಅನ್ನಿಸ್ಬೋದು ಎಸ್ ಯಾಕೆ ಪ್ರಮುಖವಾದ ವಿರೋಧ ಏನಪ್ಪ ಅಂದರೆ ಈ ಸಿನಿಮಾಗೆ ಸೆನ್ಸಾರ್ ಕೊಡೋದಕ್ಕೇ ಸೆನ್ಸಾರ್ ಮಂಡಳಿ ಒಪ್ಕೊಂಡಿರಲಿಲ್ಲ ಸುಮಾರು ಇಪ್ಪತ್ತು ದೃಶ್ಯಗಳಿಗೆ ಕತ್ರಿ ಹಾಕಿದ್ರೆ ಮಾತ್ರ ಈ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡುತ್ತೀವಿ ಅಂತ ಸೆನ್ಸಾರ್ ಮಂಡಳಿಯವರು ಹೇಳಿದರು ಆದರೆ ಸಿನಿಮಾ ನಿರ್ಮಾಪಕರು ಅದಕ್ಕೆ ಒಪ್ಕೊಂಡಿರಲಿಲ್ಲ ಕೊನೆಗೆ ಕೆಲವೊಂದಿಷ್ಟು ದೃಶ್ಯಗಳಿಗೆ ಕತ್ರಿ ಹಾಕಿ ಸಿನಿಮಾಗೆ ಈಗ ಎ ಸರ್ಟಿಫಿಕೇಟನ್ನು ಕೊಡಲಾಗಿದೆ ಅಂದರೆ ಹದಿನೆಂಟು ವರ್ಷ ತುಂಬಿದವ್ರಿಗೆ ಮಾತ್ರ ಈ ಸಿನಿಮಾ ನೋಡ್ಬೋದು ಮಕ್ಕಳ ಜೊತೆ ಥಿಯೇಟ್ರಿಗೆ ಅವರು ನೋಡೋಕ್ಕಿಲ್ಲ ಏನಿದೆ ಈ ಸಿನಿಮಾದಲ್ಲಿ ಅಂದರೆ ಕೆಲವೊಂದಿಷ್ಟು ದೃಶ್ಯಗಳಲ್ಲಿ ಸಲಿಂಗ ಕಾಮದ ಬಗ್ಗೆ ಈ ಸಿನಿಮಾದಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿನೇ ಆ ದೃಶ್ಯಗಳಿಗೆ ಕತ್ತರಿ ಹಾಕಿ ಅಂತ ಸೆನ್ಸಾರ್ ಬೋರ್ಡ್ ಹೇಳಿತ್ತು ಬಟ್ ಸಿನಿಮಾ ಟಿಪ್ ಒಪ್ಕೊಳ್ಳಿಲ್ಲ ಒಂದು ಕಡೆ ಅಕ್ಷಯ್ ಕುಮಾರ್ ಶಿವನ ಪಾತ್ರವನ್ನು ಮಾಡಿದ್ದಾರೆ ರುದ್ರ ತಾಂಡವನ ರೀತಿಯಾಗಿ ನೃತ್ಯ ಮಾಡಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಶಿವನ ರೋಲ್ ಮಾಡಿದ್ದಾರೆ ಕೆಲವೊಂದಿಷ್ಟು ಹಾಡು ಮತ್ತು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಅಕ್ಷಯ್ ಕುಮಾರ್ ಶಿವನ ಪಾತ್ರಧಾರಿಯ ವೇಷದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಪಾತ್ರವನ್ನು ಮಾಡಿದ್ದಾರೆ ಅಂತ ಇದೀಗ ಉಜ್ಜಯಿನಿಯ ಅರ್ಚಕರು ಕೂಡ ಈ ಒಂದು ಸಿನಿಮಾಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಿನಿಮಾದ ಕೆಲವೊಂದು ದೃಶ್ಯಗಳನ್ನು ಉಜ್ಜಯಿನಿಯ ಸುತ್ತಮುತ್ತ ಉಜ್ಜಯನಿಯ ದೇವಸ್ಥಾನದಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರಂತೆ ಆದರೆ ಸಿನಿಮಾ ಬಗ್ಗೆ ಈಗೇನು ಸಲಿಂಗ ಕ್ರಮ ಆಗಿರ್ಬೋದು ಕೆಲವೊಂದಿಷ್ಟು ವಯಸ್ಕರ ದೃಶ್ಯಗಳು ಈ ಸಿನಿಮಾದಲ್ಲಿದ್ದಾವೆ ಇದು ಒಂದು ರೀತಿ ದೇವರಿಗೆ ಮಾಡಿದ ಅಪಮಾನ ಹಾಗಾಗಿ ಈ ಸಿನಿಮಾದ ಏನು ಬಿಡುಗಡೆಯನ್ನು ತಡಿಬೇಕು ಅಂತ ಹಿಂದೂ ಸಂಘಟನೆಗಳು ಉಜ್ಜಯಿನಿಯ ಅರ್ಚಕರು ಕೂಡ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ಸೆನ್ಸಾರ್ ಮಂಡಳಿ ಹಾಗೂ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಓ ಮೈ ಟು ಸಿನಿಮಾ ಬಿಡುಗಡೆ ಆಗಬಾರದು ಅಥವಾ ಬಿಡುಗಡೆ ಆಗಬೇಕಿದ್ರೆ ಆ ದೃಶ್ಯಗಳನ್ನು ಡಿಲೀಟ್ ಮಾಡಬೇಕು ಅಂತ ಅಥವಾ ಕತ್ರಿ ಆಗಬೇಕು ಅಂತ ಒತ್ತಾಯ ಜೋರಾಗ್ತಾ ಇದೆ ಸೊ ಇದ್ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳುವಂಥ ಸಿನಿಮಾ ತಂಡ ಈಗ ಟ್ರೇಲರನ್ನು ಬಿಡುಗಡೆ ಮಾಡಿದೆ ಈಗ ಇದೇ ಆಗಸ್ಟ್ ಹನ್ನೊಂದಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸೊ ಈ ಬೆಳವಣಿಗೆಯಿಂದ ಇದೇನಪ್ಪ ಇದು ನರೇಂದ್ರ ಮೋದಿ ಅವರ ಆಪ್ತ ಈ ಬಿ ಜೆ ಪಿ ಅವರಿಗೆ ಆಪ್ತರಾಗಿದ್ದರು ಹಿಂದುತ್ವ ಹಿಂದುತ್ವವಾದಿಯಾಗಿದ್ದಂಥ ಅಕ್ಷಯ್ ಕುಮಾರ್ ಇದ್ದಕ್ಕಿದ್ದಂತೆ ಹಿಂದೂಗಳ ವಿರೋಧಿ ಆಗ್ಬಿಟ್ರಾ ಅನ್ನೋದು ಚರ್ಚೆ ಆಗ್ತಾಯಿದೆ ಏನು ಹೇಳ್ತೀರಾ ಓ ಮೈ ಗಾಡ್ ಟು ಸಿನಿಮಾ ಆ ಒಂದು ವಯಸ್ಕರ ದೃಶ್ಯಗಳಿಗೆ ಸಲಿಂಗಕಾಮ ಆಗಿರ್ಬೋದು ಕೆಲವೊಂದಿಷ್ಟು ಆಕ್ಷೇಪಾರ್ಹ ದೃಶ್ಯಗಳಿಗೆ ಕತ್ತರಿ ಹಾಕಬೇಕಾ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು